ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ರೆ ಪೂರ್ಣಿ ಲಾಕ್ಸ್. ಇವತ್ತು ನಾನು ಕೆಮ್ಮಾಗಿರ್ಬೋದು ಅಥವಾ ಒಣ ಕೆಮ್ಮು ಏನಂತೀವಿ, ಇದಕ್ಕೆ ಬೆಸ್ಟ್ ಹೋಮ್ ರೆಮಿಡೀಸ್ಗಳನ್ನ ನಾನು ಹೇಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮರೀದಲ್ಲೇ ಕ್ಲಿಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಫ್ರೀ ಆಫ್ ಕಾಸ್ಟ್. ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ. ಕೆಮ್ಮು ಶುರುವಾದರೆ ಬೇಗ ಕಮ್ಮಿನೇ ಆಗಲ್ಲ. ಹಾಗೆಯೇ ಸಿರಪ್ಪು ಹಾಗೆ ಟ್ಯಾಬ್ಲೆಟ್ಗಳನ್ನು ತೊಗೊಂಡ್ರು ನಿಮಗೆ ಕೆಮ್ಮು ಕಮ್ಮಿ ಆಗ್ತಾ ಇಲ್ವಾ? ಕೆಮ್ಮಿ ಕೆಮ್ಮಿ ಎದೆಯೆಲ್ಲ ನೋವು ಬರ್ತಾ ಇರುತ್ತೆ. ಹಾಗೆ ರಾತ್ರಿ ಮಲಗುವಾಗ ಅಂತೂ ಕೆಮ್ಮು ಅತಿಯಾಗಿ ಕಾಡುವಂತಹ ಸಮಸ್ಯೆ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನಾವು ಕಷಾಯಗಳನ್ನು ರೆಡಿ ಮಾಡ್ಕೋಬೋದು. ಅದು ಯಾವ್ಯಾವುದು ನೋಡ್ಕೊಂಬರೋಣ, ಬನ್ನಿ. ಇವಾಗ ಮೊದಲನೇದಾಗಿ ಒಣ ದ್ರಾಕ್ಷಿನ ತೊಗೊಂಡಿದ್ದೀನಿ. 10 ಒಣ ದ್ರಾಕ್ಷಿಗಳನ್ನು ತೊಗೋಬೇಕು. ಹಾಗೆ ಸ್ವಲ್ಪ ಕಲ್ ಸಕ್ಕರೆ ತೊಗೋಬೇಕು. ಅರ್ಧ ಗ್ಲಾಸಷ್ಟು ನಾನು ನೀರು ತೊಗೊಂಡಿದ್ದೀನಿ. ಹಾಗೆ ಅರ್ಧ ಗ್ಲಾಸಷ್ಟು ನಾನು ಹಾಲು ತೊಗೊಂಡಿದ್ದೀನಿ. ಈಗ ಯಾವ ರೀತಿ ಮಾಡೋದು ಈ ಒಂದು ಮನೆ ಮದ್ದನ್ನ ನೋಡ್ಕೊಂಬರೋಣ. ಮೊದಲನೇದಾಗಿ ಒಂದು ಪಾತ್ರೆಗೆ ನಾನು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ. ಇವಾಗ ಈ ನೀರು ಬಿಸಿ ಆಗ್ತಾ ಇರೋ ಹಂಗೇನೆ ನಾನು ಇದಕ್ಕೆ ಒಣ ದ್ರಾಕ್ಷಿನ ಹಾಕ್ತಾ ಇದ್ದೀನಿ. ನೀವು ಬೇಕು ಅಂದರೆ 15 ಹಾಕೋಬೋದು, ಏನು ತೊಂದರೆ ಇಲ್ಲ. ಈಗ ನಾನು ಕಲ್ ಸಕ್ಕರೆನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ನಿಮಗೆ ಒಣ ಕೆಮ್ಮು ಏನಾದರೂ ಇದ್ದರೆ ಬೇಗನೆ ಕಮ್ಮಿ ಆಗುತ್ತೆ. ನೀವು ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ, ಇವಾಗ ನೀರು ಸ್ವಲ್ಪ ಕಮ್ಮಿ ಆಗಬೇಕು, ಅಲ್ಲಿ ತನಕ ಇದನ್ನು ಕುದಿಸ್ಬೇಕು. ಈಗ ನಾನು ಈ ಒಣ ದ್ರಾಕ್ಷಿನ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊತಾ ಇದ್ದೀನಿ. ದ್ರಾಕ್ಷಿನ ನಾವು ಹಾಲಿನ ಜೊತೆ ಮಿಕ್ಸ್ ಮಾಡೋದ್ರಿಂದ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಪ್ಲೇಟಲ್ಲಿ ಎತ್ತಿಟ್ಕೊಂಡಿರೋದು. ಹಾಗೆಯೇ ಇವಾಗ ಅದೇ ಪಾತ್ರೆಗೇ ಹಾಲನ್ನು ಹಾಕಿ ಬಿಸಿ ಮಾಡ್ಕೊಳ್ಳೋಣ. ಹಾಲು ಸ್ವಲ್ಪ ಬಿಸಿಯಾದ ನಂತರ ಸ್ಟವ್ ಆಫ್ ಮಾಡಿ ಸ್ವಲ್ಪ ಹಾಲು ಆರಬೇಕು. ನಂತರ ನಾವು ಈ ಒಂದು ದ್ರಾಕ್ಷಿನ ಹಾಕಿ ಕುದಿಸಿರ್ತೀವಲ್ಲ ನೀರು, ಅದಕ್ಕೇ ನೀವು ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದು ಸಿಂಪಲ್ ಆಗಿರುವಂತಹ ಒಂದು ಹೋಮ್ ರೆಮಿಡಿ, ತುಂಬಾ ಕೆಲಸ ಮಾಡುತ್ತೆ. ಇದು ಒಣ ಕೆಮ್ಮು ಏನಾದರೂ ಇದ್ದರೆ, ನೀವು ದ್ರಾಕ್ಷಿ ಏನು ಎತ್ತಿಟ್ಕೊಂಡಿರ್ತೀರ ಇದನ್ನು ತಿಂದುಬಿಟ್ಟು ಆಮೇಲೆ ಈ ಒಂದು ಕಷಾಯನ ಕುಡಿಯೋದ್ರಿಂದ ನಿಮಗೆ ಕೆಮ್ಮಾಗಿರ್ಬೋದು ಅಥವಾ ಒಣ ಕೆಮ್ಮು ಏನೇ ಇದ್ರೂ ಬೇಗನೆ ಕಮ್ಮಿ ಆಗುತ್ತೆ. ಇದನ್ನು ನೀವು ಮಲಗುವಾಗ ಅರ್ಧ ಗಂಟೆ ಮುಂಚೆ ಈ ಒಂದು ಕಷಾಯನ ಕುಡಿಯೋದ್ರಿಂದ ನಿಮಗೆ ಬೇಗನೆ ಕೆಮ್ಮು ಕಮ್ಮಿ ಆಗುತ್ತೆ. ಈಗ ಎರಡನೇ ಹೋಮ್ ರೆಮಿಡಿನ ನೋಡೋಣ. ಮೊದಲಿಗೆ ಇಲ್ಲಿ 1 ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ. ಹಾಗೆ ಬೆಲ್ಲ, ನೀವು ಬೆಲ್ಲ ಕಪ್ಪು ಬೆಲ್ಲ ತೊಗೊಂಡ್ರೂ ಆಗುತ್ತೆ. ಹಾಗೆ 4 ಲವಂಗ ತೊಗೊಂಡಿದ್ದೀನಿ. 1 ಟೀಸ್ಪೂನಷ್ಟು ನಾನು ಜೀರಿಗೆ ತೊಗೊಂಡಿದ್ದೀನಿ. ಸೊ ಇದು 4 ಇಂಗ್ರೀಡಿಯೆಂಟ್ಸು ಬೇಕಾಗಿರೋದು. ಮೊದಲಿಗೆ ಒಂದು ಫ್ರೈಯಿಂಗ್ ಪ್ಯಾನಿಗೆ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೀವು ಜೀರಿಗೆನ ಬೇಕಾದರೆ ಜಾಸ್ತಿನೇ ಫ್ರೈ ಮಾಡಿ ಪೌಡರ್ ಮಾಡಿ ಇಟ್ಕೋಬೋದು, ಏಕೆಂದರೆ ಅದು ಯಾವಾಗಾದರೂ ಯೂಸ್ ಆಗೇ ಆಗುತ್ತೆ. ಕೆಮ್ಮು ಬಂದಾಗ ನೀವು ತಕ್ಷಣವೇ 1 ಟೀಸ್ಪೂನಷ್ಟು ನೀವು ಈ ಜೀರಾ ಪೌಡರ್ನ ಹಾಕ್ಕೊಂಡು ಕಷಾಯನ ಮಾಡ್ಕೊಳ್ಳೋಕ್ಕೆ ಈಸಿ ಕೂಡ ಆಗುತ್ತೆ. ನೋಡಿ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಕಲರ್ ಚೇಂಜ್ ಆಗಿದೆ ಇವಾಗ. ಇಷ್ಟಾದರೂ ಸಾಕು. ಈ ಒಂದು ಜೀರಿಗೆ ಬಿಸಿ ಇರುವಾಗಲೇ ನೀವು ಪುಡಿ ಮಾಡ್ಕೋಬೇಕಾಗುತ್ತೆ. ಈಗ ನಾನು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀರು ಬಿಸಿಯಾಗೋ ಅಷ್ಟೊತ್ತಿಗೆ ನಾವು ಇದನ್ನು ಪುಡಿ ಮಾಡ್ಕೊಂಬಿಡೋಣ. ಜೀರಿಗೆ ಕೆಮ್ಮಿಗೆ ತುಂಬಾ ಒಳ್ಳೆಯದು. ನೋಡಿ, ಇವಾಗ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ನೀರು ಸ್ವಲ್ಪ ಬಿಸಿಯಾಗಿದೆ, ಇದಕ್ಕೇ ಜೀರಾ ಪೌಡರ್ ಹಾಕ್ಕೊಳ್ಳೋಣ. ನೆಕ್ಸ್ಟು ಲವಂಗ ಹಾಕೊತಾ ಇದ್ದೀವಿ, ಹಾಗೆ ಬೆಲ್ಲ ಕೂಡ ಇದಕ್ಕೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ನೀವು ಜಾಸ್ತಿ ಮಾಡಿ ಬೇಕಾದ್ರೆ ಇಟ್ಕೋಬೋದು. ದಿನಕ್ಕೆ 3 ಇದನ್ನು ಕುಡಿಬೋದು. ಇದರಿಂದ ಕೆಮ್ಮು ಬೇಗನೆ ಕಮ್ಮಿ ಆಗುತ್ತೆ. ಈ ಕಷಾಯದಲ್ಲಿ ಜೀರಿಗೆ ಮತ್ತು ಲವಂಗ ಹಾಕಿರೋದ್ರಿಂದ ತುಂಬಾ ಬೇಗ ಗಂಟಲು ನೋವು ಆಗಿರ್ಬೋದು, ಗಂಟಲು ಕೆರೆತ ಆಗಿರ್ಬೋದು,
ಕೆಮ್ಮು ಬೇಗನೆ ಕಮ್ಮಿಯಾಗುತ್ತೆ, ಈ ಕಷಾಯ ಬೇಗ ಕೂಡ ರೆಡಿಯಾಗುತ್ತೆ. ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನೀವು ಕಷಾಯವನ್ನು ರೆಡಿ ಮಾಡ್ಕೋಬೋದು. ನೀವು ಬೇಕು ಅಂದರೆ ಇದನ್ನು ಫಿಲ್ಟರ್ ಕೂಡ ಮಾಡ್ಕೋಬೋದು, ಇಲ್ಲ ಹಾಗೇನಾದ್ರು ಕುಡಿಬೋದು, ಏನೂ ತೊಂದರೆ ಇಲ್ಲ. ಇದನ್ನು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಈ ಕಷಾಯವನ್ನು ಕುಡಿಬೋದು. ನಿಮಗೆ ಎಂಥ ಕೆಮ್ಮು ಇದ್ರೂ ಬೇಗನೆ ಕಮ್ಮಿಯಾಗೋಗುತ್ತೆ. ಸೊ ನೋಡಿದ್ರಿ ಅಲ್ವಾ, ಇವತ್ತಿನ ಹೋಮ್ ರೆಮಿಡಿಗಳು ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ಒಳ್ಳೆ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.